ಒಳಗಡೆ ಒಂದ್ ಮೋಟರ್ ಇಕ್ಬಿಡ್ತೀವಿ, ಮೋಟರ್ ಆನ್ ಆಫ್ ಅವ್ರಿಗೆ ಕೊಟ್ಬಿಡ್ತೀವಿ ಇಲ್ಲಿಂದ ಜನಗಳಿಗೆ. ಸೊ ಅದನ್ನ ಪಂಪ್ ಮಾಡ್ಕೋಬೇಕು. ಸೊ ಮಳೆಗಾಲ ಬಂತು ಅಂದ್ರೆ ಏನ ಎಲ್ಲ ಬಂದ್ ಮಾಡ್ಬಿಡ್ತೀವಿ. ನಾವು ಈಗ ಗೋಡೆ ಕಟ್ಟಿದೀವಿ ಕಾಲುವೆಗೆ, ಹಿಂಗೆ ಗೋಡೆ ಕಟ್ಟಿದೀವಿ, ಅಲ್ಲಿ ಹೋಗಿ ಪೂರ್ತಿ ಸೀಲ್ ಮಾಡ್ಬಿಡ್ತೀವಿ. ಆಗಿದೆ, ಬೇರೆ ಇನ್ನೇನ್ ಸೊಲ್ಯೂಷನ್ ಇಲ್ಲ. ನೀವು ಅವೆಲ್ಲಪ್ಪ ನೀವು ಮಾಡೋ ಕೆಲ್ಸಗಳು ಹೆಂಗಿರ್ತವೆ ಅಂದ್ರೆ ಹೇಳಕ್ ಹೋಗೋದ್ ಬೇಡ. ಇದು ಹೋಗ್ಲಿ, ಈಗ ಇದು ಎಸ್ ಡಿ ಆರ್ ಎಫ್ ಅಲ್ಲ, ಒಂದು ವೆಟ್ವೆಲ್ ಮಾಡಿ ಮಾಡೋದು. ಇವಾಗ ತಕ್ಷಣಕ್ಕೆ ಆ ಹೋಲ್ ಬಂದ್ ಮಾಡ್ಬಿಟ್ಟು ಮೋಟ್ರ್ ಇಟ್ಬಿಡಿ. ಈಗ ರೆಗ್ಯುಲರ್ ಒಂದು ಮೋಟ್ರ್ ಇಟ್ಬಿಡಿ, ಎಸ್ ಡಿ ಆರ್ ಎಫ್ ಅಲ್ಲಿ ಬೇಕಾದ್ರೆ ಖರ್ಚು ಮಾಡಿ ಹೋಲ್ ಬಂದ್ ಮಾಡಿ. ನೀವು ಹೋಲ್ ಬಂದ್ ಮಾಡ್ಲಿಲ್ಲ ಅಂದ್ರೆ ಮೋಟರ್ ಇಟ್ಟರೆ ಬರ್ತಾನೆ ಇರ್ತದೆ. ಹೋಲ್ ಬಂದ್ ಮಾಡ್ಬಿಟ್ಟು ಮೋಟರ್ ಇಟ್ಟು ಹೊಡೆದ್ಬಿಡಿ. ಈಗ ಮೇಲೆ ಪೈಪ್ ಐತೆ, ಮೇಲೆ ಬಿಡಬೇಕು. ಅಲ್ಲಿ ನೀವು ಮಣ್ಣದು ಸ್ಯಾಂಡ್ ಬ್ಯಾಗ್ ಇಡಬೇಕು. ಅವ್ರು ಇನ್ನೊಂದು ಪಾಯಿಂಟ್ ಅಲ್ಲಿ ಗೋಡೆ ಆಗಿಲ್ಲ ಅಂತಾರಲ್ಲ, ಅಲ್ಲಿ ಸ್ಯಾಂಡ್ ಬ್ಯಾಗ್ ಮೆಟ್ಲು ಮೇಲ್ಗಡೆಯಿಂದ ಸರ್, ಮೆಟ್ಲು ಮೇಲ್ಗಡೆ ತುಂಬಿಟ್ಟು ಅದ್ ಮೇಲೆ ಬರ್ತಾ ಇರ್ಬಿಟ್ಟು ವಾಪಸ್ ಬರುತ್ತೆ ಅಂತ ಅವ್ರು ಹೇಳೋದು. ಸೈಡ್ ಅಲ್ಲಿ ಅಲ್ಲಿಂದ ಇಲ್ಲಿ ಬೇರೆ ಬೇರೆ ಹೋಗುತ್ತೆ ಅಂತದ್ದು. ಈಗ ಬರೀ ರೀ ವಾಕಿಂಗ್ ಪಾತ್ ಆದ್ರೆ ಇದ್ಕೊಂಡ್ಲಿ, ನೀರ್ ಮುಳುಗ್ತದೆ ಆಮೇಲೆ ನೀರ್ ಹಿಡಿತದೆ. ಅಲ್ಲಿ ನೀರ್ ನುಗ್ಗಿ ಏನಾದ್ರು ರೆಸಿಡೆನ್ಶಿಯಲ್ ಏರಿಯಾಗ ಬಂದ್ರೆ ಅದಕ್ಕೇನಾದ್ರು ಬ್ಲಾಕ್ ಮಾಡಕ್ಕೆ ಸ್ಯಾಂಡ್ ಬ್ಯಾಗ್ ಇಡಕ್ಕಾಗತ್ತಾ ಮಾಡಿ, ನೋವು ಯೋಚನೆ ವಿಚಾರ ಮಾಡಿ ಸೈಡ್ ವಿಸಿಟ್ ಮಾಡ್ಬಿಟ್ಟು ಬೇಕಾದ್ರೆ ಗ್ರಾಂಟ್ ತಗೊಳ್ಳಿ. ಈ ಮುನ್ಸಿಪಾಲ್ಟಿಗೆ ನೀವೇ ರಿಲೀಸ್ ಮಾಡ್ಬಿಟ್ಟು ಕೆಲಸ ಮಾಡಕ್ಕೆ ಹೇಳಿ. ಇದು ಗ್ಯಾಪ್ ಬಂದ್ ಮಾಡಕ್ ಆಗುತ್ತಾ ಹೆಂಗ್ ಮಾಡ್ತೀರಿ? ಮಾಡಿದ್ರೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಚೇಂಬರ್ ಇದ್ರೆ ಚೇಂಬರ್ ಗೆ ಇಟ್ಬಿಡಿ. ಇವ್ರೆ ಫುಟ್ ವಾಲ್ವ್ ಇರುತ್ತಲ್ಲ ಮೋಟ್ರದು, ಫುಟ್ಬಾಲ್ ಅಂದ್ರೆ ಗೊತ್ತಾ ನಿಮ್ಗೆ? ಫುಟ್ಬಾಲ್ ಅಂತಾರೆ. ಫುಟ್ಬಾಲ್ ಚೇಂಬರ್ ಒಳಗೆ ಇಟ್ಬಿಡಿ, ಮೋಟರ್ ಮೇಲೆ ಇಡಿ, ಔಟ್ಲೆಟ್ ದಾಟಿಸ್ಬಿಟ್ಟು ಮೇಲೆ ಬಿಟ್ಬಿಡಿ, ಆ ಕಡೆ ಹೋಯ್ತದೆ. ಬಟ್ ಫಸ್ಟ್ ಹೋಲ್ ಹೆಂಗ್ ಬ್ಲಾಕ್ ಮಾಡ್ತೀರಿ? ಮರಳು ಮುಂಡೆ ನಿಮ್ಗೆ ಒಳ್ಳೆ ಅಡ್ವಾನ್ಸ್ ಸಿಕ್ಕಿದಾಗ ಇಡೀ ಇದನ್ನೆಲ್ಲ ಮರಳು ಮುಂಡೆ ಕ್ಲೋಸ್ ಮಾಡ್ಬೇಕು. ನೀರ್ ಈ ಕಡೆ ಬರ್ದಂಗೆ ಎಲ್ಲ ಆಗಿದೆ ಅಲ್ಲೆಲ್ಲ. ಯಾಕಂದ್ರೆ ಚೇಂಬರ್ ಅಲ್ಲಿ ಕೊಟ್ಟಿರ್ತಾರೆ, ಆ ಪೈಪ್ ಒಳಗಡೆ ವಾಪಸ್ ಬರುತ್ತೆ. ಚೇಂಬರ್ ಈಗ ಲಾಸ್ಟ್ ಅಲ್ಲೊಂದು ಚೇಂಬರ್ ಇದೆ ಅಂತ ಹೇಳಿ ಚೇಂಬರ್ ಇಂದ ಒಳಗೆ ಕೊಟ್ಟಿದ್ದಾರೆ. ಈಗ ಬರ್ತೈತಲ್ಲ ನೀರು ಚೇಂಬರ್ ಗಿಂಬರ್ ಎಲ್ಲ ಫುಲ್ ಹೋಗಿದೆ, ಅಲ್ಲೇ ಗಲೀಜ್ ಗಲೀಜ್ ಎಲ್ಲ ಅಲ್ಲೇ ಹೋಗೋದು. ಬ್ಲಾಕ್ ಮಾಡಬೇಕು ಮಾಡೋದಕ್ಕೆ ಅಲ್ಲಿ ಸ್ಲೂಸ್ ಗೇಟ್ ಆಗಿದ್ರೆ ನಿಂತ್ಕೊಳ್ಳುತ್ತೆ. ಈ ಪರ್ಮನೆಂಟ್ ಸೊಲ್ಯೂಷನ್ ಸ್ಲೂಸ್ ಗೇಟ್ ಹಾಕ್ಬಿಟ್ಟು ಮಳೆ ಬಂದಾಗ ಗೇಟ್ ಹಾಕ್ಬಿಡ್ಬೇಕು. ಅವಾಗ ಬರೀ ಪಂಪ್ ಅಲ್ಲಿ ಆಪರೇಷನ್ ಮಾಡಿದ್ರೆ ಸ್ಲೂಸ್ ಗೇಟ್ ಇಡಕ್ ನಿಮ್ಗೆ ಆಗಲ್ಲ. ನೀರಲ್ಲಿ ಸದ್ಯಕ್ಕೆ ಅದನ್ನ ಒಳಗ್ ಬರೋದು ನುಗ್ಗೋದನ್ನ ಏನನ್ನ ಮಾಡಿ ಬಂದ್ ಮಾಡಿಸಿ, ಬಂದ್ ಮಾಡಿಸ್ಬಿಟ್ಟು ಒಂದ್ ಮೋಟರ್ ಇಟ್ಬಿಡಿ. ಬಂದ್ ಮಾಡದೆ ಮೋಟರ್ ಇಟ್ರೆ ಏನಾಗಲ್ಲ, ನೀವು ಒಂದು ಒಂದು ಮಿಲಿಮೀಟರ್ ಕಲ್ಸಕ್ ಆಗಲ್ಲ. ಆ ಹೊಳೆ ಲೆವೆಲ್ ತಕ್ಕಂಗೆ ಇಲ್ಲೇ ಇದ್ದೇ ಇರುತ್ತೆ ಮರೋ ಹೂವ. ಏನ್ರಿ ಹೊಳೆ ಪಂಪ್ ಮಾಡಕ್ ಆಗುತ್ತೆ ಅಂದ್ರೆ ಹೊಳೆ ಇವಾಗ ಇದು ಹೊಳೆ ಎಲ್ಲ ಒಂದೇ. ಈಗ ಹೊಳೆ ನೀರ್ ಅಂತಾರೆ ಇಟ್ಕೊಳ್ಳಿ, ಯಾಕಂದ್ರೆ ಎಲ್ಲ ಕನೆಕ್ಟ್ ಆಗೋಗಿದೆ. ಆ ಲೆವೆಲ್ ಈ ಲೆವೆಲ್ ಒಂದೇ ಇರುತ್ತೆ, ಈಗ ಎರಡು ಕನೆಕ್ಟ್ ಆಗಿರೋದ್ರಿಂದ. ಸೊ ಫಸ್ಟ್ ಹೋಲ್ ಬಂದ್ ಮಾಡಿ ಪಂಪ್ ಔಟ್ ಮಾಡೋ ತರ ಮಾಡಿ, ಪ್ಲಸ್ ನೆಕ್ಸ್ಟ್ ಅವ್ರು ಹೇಳ್ದಂಗೆ ಸ್ಲೂಸ್ ಗೇಟ್ ಇಡಿಸ್ಬಿಡಿ. ಆಯ್ತಾ, ಪರ್ಮನೆಂಟ್ ಸೊಲ್ಯೂಷನ್. ಮಳೆಗಾಲ ಬಂತು ಅಂದ್ರೆ ಸ್ಲೂಸ್ ಗೇಟ್ ಹಾಕ್ಬಿಟ್ಟು ಪಂಪಿಂಗ್ ಆಪರೇಷನ್ ಮಾಡ್ಕೋಬೇಕು.
ಮಾಡಿದ್ರೆ ಜುಗಾಡಲ್ಲಿ ಸಾಲ್ವ್ ಆಗುತ್ತೆ. ಈ 126 ಕೋಟಿ ಸತತವಾಗಿ ಮಳೆ ಆಗ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ ಶೇಕಡ 28% ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ವಾಡಿಕೆಗಿಂತ ಶೇಕಡ 28% ಹೆಚ್ಚು ಮಳೆ ಆಗಿದೆ. ಇಲ್ಲಿಯವರೆಗೂ ಸಹ ನಮಗೆ ವಾಡಿಕೆ ಪ್ರಕಾರ ರಾಜ್ಯದಲ್ಲಿ ಆಗಬೇಕಾಗಿದ್ದಂಥ ಮಳೆ 419 millimeter ಆಗಬೇಕಾಗಿತ್ತು. ಈಗಾಗಲೇ ಸುಮಾರು 540 millimeter ಹೆಚ್ಚು ಮಳೆ ಆಗಿದೆ. ಸೊ ವಾಡಿಕೆಗಿಂತ ಶೇಕಡ 28% ಹೆಚ್ಚು ಮಳೆ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಕಳೆದ 15 ದಿನಗಳಿಂದ ಮಳೆ ಕೊರತೆ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ವಿಜಯನಗರ ಜಿಲ್ಲೆ, ಇಂಥ ಕಡೆ ವಾಡಿಕೆಗಿಂತ ಬಹಳ ಕಡಿಮೆ ಮಳೆ ಆಗಿದೆ ಒಂದು 15-20 ದಿನ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಇದರ ಪ್ರಯುಕ್ತ ಎಲ್ಲ ಜಲಾಶಯಗಳಿಗೂ ಕೂಡ ನೀರಿನ ಒಳಹರಿವು ಪೂರ್ಣ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ನೀರು ಬಹುತೇಕ ಜಲಾಶಯಗಳು ತುಂಬಿದ್ದಾವೆ. ಕೆಲವು ಜಲಾಶಯಗಳು ಬಿಟ್ಟರೆ ಚಿಂಗನಮಕ್ಕಿ, ಸೂಪ ಮತ್ತು ಘಟಪ್ರಭಾ ಇಂಥದ್ದೊಂದು 3-4 ಬಿಟ್ಟರೆ ಬಹುತೇಕ ಜಲಾಶಯಗಳು ಬಹುತೇಕ ತುಂಬುವಂತಹ ಹಂತದಲ್ಲಿದೆ. ಹಾಗಾಗಿ ಜಲಾಶಯಗಳಿಂದ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ನದಿಗೆ ಹರಿಸುವಂಥದ್ದು ಆಗ್ತಾ ಇದೆ. ಸೊ ಹಾಗಾಗಿ ಆ ನೀರು ಈಗ ಕೆಲವು ಕಡೆ ಕಾವೇರಿಯಲ್ಲಿ ಈಗ ಮಂಡ್ಯದಲ್ಲಿ ಸುಮಾರು 120,000-130,000 ಕ್ಯೂಸೆಕ್ಸ್ ಹರಿತಾ ಇದೆ ಮಂಡ್ಯ ಭಾಗದಲ್ಲಿ. ಅಲ್ಲಿಗೆ ಹೇಮಾವತಿದು ಸೇರ್ಕೊಳ್ತದೆ. ಬನ್ನಿ ಮುಂದೆ ಜಾಗ. ಈಗ ಇಲ್ಲಿ ಈ ಲೆವೆಲ್ಗೆ ಮೇನ್ ರೋಡ್ ಗೆ ಪೈಪ್ ಹಾಕ್ಬೇಕು ಅಂದ್ರೆ ಆಗತ್ತಾ? ಇಲ್ಲಿಂದ ವಾಪಸ್ ತಗೋಬೇಕು ಮೇನ್ ರೋಡ್ ಗೆ. ಈಗ ಅವ್ರಿಗೆ ಆಲ್ಟರ್ನೇಟ್ ಸೈಟ್ ಕೊಟ್ಟರು ಇವ್ರು ಯಾರು ಬಿಟ್ಟು ಹೋಗೋರಲ್ಲ. ರಾಜ್ಯದಲ್ಲಿ ಎಲ್ಲಾ ಕಡೆ ಕೊಟ್ಟಿದ್ದೀವಿ. ಅವ್ರು ಏನ್ ಮಾಡ್ತಾರೆ, ಇದು ಇಟ್ಕೋತಾರೆ, ಅಲ್ಲಿ ಸೈಟು ಇಟ್ಕೋತಾರೆ, ಯಾರು ಬಿಟ್ಕೊಡಲ್ಲ. ಖಾಲಿ ಮಾಡಿಸೋ ಧೈರ್ಯ ಯಾರಿಗೂ ಇಲ್ಲೂ ಇಲ್ಲ. ಜನಗಳು ನಾವ್ ಯಾಕೆ ಎದುರಾಕಬೇಕು ಅಂತ ಈ ಮನೆಗಳನ್ನು ಬಿಡ್ತಾರೆ. ಮತ್ ಪ್ರತಿ ವರ್ಷ ಇದೇ ಕತೆ. ಅಲ್ಲಿ ಸೈಟ್ ಕೊಟ್ಟಿರ್ತೀವಿ, ಮನೆ ಕೊಟ್ಟಿರ್ತೀವಿ, ಅಲ್ಲಿಗೆ ಹೋಗಲ್ಲ ಇವರು, ಇಲ್ಲೇ ಇರ್ತಾರೆ. ಪ್ರತಿ ವರ್ಷ ಇದೇ, ಯಾವ ಸರ್ಕಾರ ಬಂದ್ರು ಇದೇ ಆಗುತ್ತೆ. ಎಲ್ಲಾ ಕಡೆ ಹಿಂಗೆ ಆಗಿದೆ. ಸೊ ಹಂಗಾಗಿ ಏನಿವೆ ಅದ್ ನಿಮ್ಗೆ ಬಿಟ್ಟಿದ್ದು. ಆ ಜಾಗ ಬೇರೆ ಎಲ್ಲ ಇವ್ರು ನಿಜವಾಗಿ ಹೋಗೋ ಹಾಗಿದ್ರೆ, ಶಿಫ್ಟ್ ಆಗೋ ಹಂಗಿದ್ರೆ ಬೇಕಾದ್ರೆ ಸೈಟ್ ಕೊಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಟೌನ್ ಬಿಟ್ಟು ಹೋಗ್ಬೇಕಲ್ಲ, ಅವ್ರು ಬಿಟ್ಟು ಹೋಗಂಗಿದ್ರೆ ಸೈಟ್ ಇಮಿಡಿಯೇಟ್ ಆಗಿ. ಹಾಗಾಗಿ ಅಲ್ಲಿ 100,000 ಮೇಲೆ ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಕೃಷ್ಣೆ ನದಿಯಲ್ಲಿ ಸುಮಾರು 2.5-3 lakh ಕ್ಯೂಸೆಕ್ಸ್ ನೀರನ್ನು ನಾವು ನದಿಗೆ ಬಿಡ್ತಾ ಇದ್ದೇವೆ. ಆದರೆ ಕೃಷ್ಣೆಯಲ್ಲಿ 4-5-6 lakh ಬಿಡೋದಕ್ಕೆ ಅವಕಾಶ ಇದೆ. ಆದರೂ ಕೂಡ ನದಿಯಲ್ಲಿ ಹೆಚ್ಚು ಪ್ರಮಾಣ ನೀರು ಹರಿತಾ ಇರೋದ್ರಿಂದ ಕೆಲವು ಅಕ್ಕಪಕ್ಕದ ಪ್ರದೇಶಗಳಿಗೆ ನೀರು ನಿಗ್ಗುವಂಥದ್ದು ರಾಜ್ಯದ ಅನೇಕ ಭಾಗಗಳಲ್ಲಿ ಆಗ್ತಾ ಇದೆ. ನಾವು ಎಲ್ಲ ಜಿಲ್ಲೆಗಳ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲೆಲ್ಲಿ ನೀರು ನುಗ್ಗುವಂಥ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ತಕ್ಷಣ ಜನಗಳಿಗೆ ಏನು ಅಗತ್ಯ ನೆರವಿದೆ ಅದನ್ನು ಕೊಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಸುಮಾರು ನಾವು ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಂಥ ಕಡೆ ಅಲ್ಲಿ ಆರೈಕೆ ಕೇಂದ್ರಗಳನ್ನು, ಯಾರಾದರೂ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂಥ ಕಡೆ ಅವರಿಗೆ ಆರೈಕೆ ಕೇಂದ್ರಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಸುಮಾರು 114 ಆರೈಕೆ ಕೇಂದ್ರಗಳನ್ನು ಎಲ್ಲ ಜಿಲ್ಲೆಗಳು ಸೇರಿಸಿ 114 ಆರೈಕೆ ಕೇಂದ್ರಗಳನ್ನು ಓಪನ್ ಮಾಡ್ತೇವೆ, ಕ್ಲೋಸು ಮಾಡ್ತೇವೆ. ಯಾಕಂದರೆ ಒಂದು 3 ದಿನ ನೀರು ಬಂದಾಗ ಅದನ್ನ ಯೂಸ್ ಮಾಡ್ತಾರೆ, ಉಳಿದಿದ್ದ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡ್ತೇವೆ. ಯಾವುದೇ ದಿನ ತೊಗೊಂಡ್ರೆ ಒಂದು 400-800 ಜನ ನಮ್ಮ ಆರೈಕೆ ಕೇಂದ್ರಗಳಿಗೆ ಬಂದು, ಕಾಳಜಿ ಕೇಂದ್ರಗಳಿಗೆ ಬಂದು ಅಲ್ಲಿ ವಸತಿ ಊಟ ಸ್ವೀಕಾರ ಮಾಡ್ತಾ ಇದ್ದಾರೆ. ನೀರು ತಗ್ಗಿದ ಮೇಲೆ ಅವರು ವಾಪಸ್ಸು ಮನೆಗೆ ಹೋಗುವಂಥದ್ದು ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು ಸುಮಾರು 600 ಮನೆ ಕುಸಿತ ಬಿದ್ದಿದ್ದಾವೆ, 600 ಮನೆಗಳು ಬಿದ್ದಿದ್ದಾವೆ.
ಅದು ಹಾಸನ ಜಿಲ್ಲೆಯಲ್ಲಿ ಸುಮಾರು 16 ಮನೆ ಸಂಪೂರ್ಣ ಹಾನಿಯಾಗಿದೆ. ಇಲ್ಲಿ ಬೇರೆವು ಸ್ವಲ್ಪ ಅಲ್ಪ ಸ್ವಲ್ಪ ಹಾನಿ ಆಗಿದ್ದಾವೆ. ಈಗ ಮಳೆಯಿಂದ ಈ ಹೋದ್ವಾರ ಕೆಲವು ಕಡೆ ಸಾವುಗಳು ಆಗಿದ್ವು, ಈ ವಾರ ಸ್ವಲ್ಪ ಸಾವು ಅಲ್ಲೋ ಒಂದು ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಬಿಟ್ಟರೆ ಕಡಿಮೆ ಇದೆ. ಬಹುತೇಕ ಆಗುವಂಥ ಸಾವುಗಳು ಕೂಡ ಜನ ಹೊಳೆಯಲ್ಲಿ ನೀರಿದ್ದಾಗ ಹೊಳೆ ತುಂಬಿ ಹರಿತಾ ಇದೆ ಅಂತ ಕಂಡರೂ ಕೂಡ ಕೆಲವರು ಈಜೋದಕ್ಕೆ ಹೋಗಿದ್ದಾರೆ, ಕೆಲವರು ಮೀನು ಹಿಡಿಯೋದಕ್ಕೆ ಹೋಗಿದ್ದಾರೆ. ಇದು ಎಲ್ಲೋ ಒಂದು ಕಡೆ ನಾನು ಅವರಿಗೆ ಮನವಿ ಮಾಡ್ತೇನೆ, ಹೊಳೆಗಳಲ್ಲಿ ನೀರು ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಅದನ್ನು ಪರಿಸ್ಥಿತಿ ನೋಡಿ ಪ್ರಕೃತಿಗೆ ನಾವು ಗೌರವ ಕೊಡಬೇಕು. ಇಂಥ ಇಷ್ಟು ಮಳೆ ಆಗುವಾಗ ಹೊಳೆಗೆ ಇಳಿಯುವಂಥದ್ದನ್ನು ನಾವೆಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನನಗೂ ಭಾಳ ನೋವಾಯಿತು, ಹೋದ ವಾರ ಒಳಗೆ ಇಳಿದು ತುಂಬಿದಂಥ ಒಳಗೆ ಇಳಿದು 3 ಜನ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ತೀರೋಗಿದ್ದಾರೆ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ತೀರೋಗಿದ್ದಾರೆ. ಎರಡನೇದು, ಕೆಲವರು ಹಳೆ ಮನೆಗಳಲ್ಲಿ ವಾಸ ಮಾಡುವಾಗ ಅತಿ ಮಳೆ ಆಗುವಾಗ ದಯವಿಟ್ಟು ಹಳೆ ಮನೆ ಇದ್ದರೆ ಅಲ್ಲಿ ವಾಸ ಮಾಡಬೇಡಿ, ನಿಮಗೆ ಸರ್ಕಾರದಿಂದ ನಾವು ಪರ್ಯಾಯ ವಸತಿ ಸೌಲಭ್ಯವನ್ನು ನಾವು ಮಾಡಿಕೊಡ್ತೇವೆ. ಸೊ ಹಾಗಾಗಿ ಕೆಲವರು ಹಳೆ ಮನೆ ಕುಸಿತದಿಂದ ಒಂದೆರಡು ಕಡೆ ಪ್ರಾಣಹಾನಿ ಆಗಿದೆ. ಸೊ ಇದನ್ನೆಲ್ಲವನ್ನು ಕೂಡ ಸರ್ಕಾರ ನಾವು ಎಲ್ಲ ಕಡೆ ಗಮನ ಇಟ್ಟು ಏನೇನು ಕಾಲಕಾಲಕ್ಕೆ ಪರಿಹಾರ ಕೊಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ 23 ಕೋಟಿ ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ. ಅವರಿಗೆ ಫರ್ದರ್ ಹೇಳಿದ್ದಾನೆ, ಬರೀ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ, ಎಲ್ಲ ತಾಲೂಕಿಗೂ 25 ಲಕ್ಷ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾನೆ. ಸೊ ಪ್ರತಿಯೊಂದು ತಾಲೂಕಲ್ಲೂ ಪರಿಹಾರ ಕೆಲಸ ಕೈಗೊಳ್ಳಲಿಕ್ಕೆ 25 ಲಕ್ಷ ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಒಟ್ಟಾರೆ 777 ಕೋಟಿ ರೂಪಾಯಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ಜನ ಸ್ವಲ್ಪ ನಾನು ಮನವಿ ಮಾಡೋದು, ನೀರು ಬಂದಾಗ ಅತಿವ ಮಳೆ ಆದಾಗ ಸ್ವಲ್ಪ ದಯವಿಟ್ಟು ತಾವು ಕೂಡ ಎಚ್ಚರಿಕೆಯಿಂದ ಇರಬೇಕು, ಅಧಿಕಾರಿಗಳ ಜೊತೆಗೆ ಕೋಆಪರೇಷನ್ ಮಾಡಬೇಕು. ನೀರು ಮನೆಗಳಲ್ಲಿ ವಾಸ ಮಾಡುವಾಗ ಹಳೆ ಮನೆ ಇದ್ರೆ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ನಮ್ಮನ್ನ ಪ್ರತಿ ವರ್ಷ ಇದೇ ಸಮಸ್ಯೆ ಅದರಲ್ಲಿ ಸರಿ ಪಂಪ್ ಮಾಡುವಂತದ್ ಬರ್ತದೆ. ಮಾಮೂಲಿ ನಮ್ಮ ಮಾನ ಬ್ಲಾಕ್ ಗಿನ ಬ್ಲಾಕ್ ಇಟ್ಟರೆ ಅದು ಬರೀ ನೀರ್ ನಿಂತದೆ, ಅದರಲ್ಲಿ ಒಳಗಡೆ ರೋಟರ್ ಇರುತ್ತೆ, ಅಲ್ಲಿ ಕಸ ಕಟ್ಟಿ ಹೋಗಲ್ಲ, ಕೆಲವು ಕಸ ಕಟ್ಟಿ ಸಮೇತ ಪಂಪ್ ಮಾಡುವಂತದ್ದು ಇರ್ತದೆ. ಅದನ್ನ ಇಡಿಸ್ಬಿಟ್ಟು ಮಾಡಿ ಹೋಲ್ ಬಂದ್ ಮಾಡ್ಬೇಕು. ಡ್ರೈನೇಜ್ ಅಂಡರ್ಗ್ರೌಂಡ್ ಎಲ್ಲ ಇದು ಚೆಕ್ ಮಾಡಿವ್ರ ನಾನು ಹೇಳಿದ್ರೆ ಅವ್ರು ಅದನ್ನೇ ಹೇಳ್ತಾರೆ. ಈಗ ಬೇರೆ ಇನ್ನೇನ್ ಸೊಲ್ಯೂಷನ್ ತಕ್ಷಣಕ್ಕೆ ಬೇರೆ ಇನ್ನೇನಾದ್ರೂ ಇದ್ರೆ ಹೇಳಿ. ಹೋಗ್ಬೇಕಲ್ಲ, ಟೌನ್ ಅಲ್ಲಿ ಇರೋರು ಟೌನ್ ಬಿಟ್ಟು ಹೊರಗಡೆ ಹೋಗಲ್ಲ. ಇದು ನಾವು ನನ್ನ ಕ್ಷೇತ್ರದಲ್ಲಿ ಸೇಮ್ ಪ್ರಾಬ್ಲಮ್ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ಆ ಮನೆಗಳು ರಾಜಕಾಲುವೆಗಿಂತ ಕಮ್ಮಿ ಇದೆ ಟೌನ್. ಅದಕ್ಕೆ ನಾವೇನ್ ಮಾಡಿದೀವಿ, ಗೋಡೆ ಕಟ್ಬಿಟ್ಟು ಫುಲ್ ಸೀಲ್ ಮಾಡ್ಬಿಟ್ಟಿದೀವಿ. ಇವ್ರದ್ದು ನೀರೇನ್ ಬರ್ತದೆ, ಇದನ್ನ ಮೋಟರ್ ಇಕ್ಕಿ ಪಂಪ್ ಮಾಡ್ತೀವಿ. ಅಲ್ಲೇ ಒಂದು ಸಂಪ್ ಆಗ್ಬಿಟ್ಟಿದೀವಿ ರೋಡ್ ಕೆಳಗೆ ಮೆಟ್ವೆಲ್.
ಪ್ರತಿ ವರ್ಷ ಇದೇ ಸಮಸ್ಯೆ ಆಗಿದೆ. ಅವರು ಫೋನ್ ಬಂದ್ ಮಾಡಿ ಫೋನ್ ಬಂದ್ ಮಾಡಿ ಅದ್ರಲ್ಲಿ ಸ್ಲರಿ ಪಂಪ್ ಮಾಡುವಂತದ್ ಬರ್ತದೆ. ಮಾಮೂಲಿ ನಮ್ಮ ಮಾನ ಬ್ಲಾಕ್ ಗಿನ ಬ್ಲಾಕ್ ಇಟ್ರೆ ಅದು ಬರೀ ನೀರ್ ನಿಂತದೆ, ಅದ್ರಲ್ಲಿ ಒಳಗಡೆ ರೋಟರ್ ಇರುತ್ತೆ, ಅಲ್ಲಿ ಕಸ ಕಟ್ಟಿ ಹೋಗಲ್ಲ. ಕೆಲವು ಕಸ ಕಟ್ಟಿ ಸಮೇತ ಪಂಪ್ ಮಾಡುವಂತದ್ ಇರ್ತದೆ, ಅದನ್ನ ಇಡಿಸ್ಬಿಟ್ಟು ಮಾಡಿ ಹೋಲ್ ಬಂದ್ ಮಾಡ್ಬೇಕು. ಡ್ರೈನೇಜ್ ಅಂಡರ್ಗ್ರೌಂಡ್ ಎಲ್ಲ ಇದು ಚೆಕ್ ಮಾಡಿವ್ರ ನಾನು ಹೇಳಿದ್ರೆ ಅವ್ರು ಅದನ್ನೇ ಹೇಳ್ತಾರೆ. ಈಗ ಬೇರೆ ಇನ್ನೇನ್ ಸೊಲ್ಯೂಷನ್ ತಕ್ಷಣಕ್ಕೆ ಬೇರೆ ಇನ್ನೇನಾದ್ರೂ ಇದ್ರೆ ಹೇಳಿ. ಟ್ರೈ ಮಾಡಿ ಹೋಗ್ಬೇಕಲ್ಲ, ಟೌನ್ ಅಲ್ಲಿ ಇರೋರು ಟೌನ್ ಬಿಟ್ಟು ಹೊರಗಡೆ ಹೋಗಲ್ಲ. ಇದು ನಾವು ನನ್ನ ಕ್ಷೇತ್ರದಲ್ಲಿ ಸೇಮ್ ಪ್ರಾಬ್ಲಮ್ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ಆ ಮನೆಗಳು ರಾಜಕಾಲುವೆಗಿಂತ ಕಮ್ಮಿ ಇದೆ ಡೌನ್. ಅದಕ್ಕೆ ನಾವೇನ್ ಮಾಡಿದೀವಿ, ಗೋಡೆ ಕಟ್ಬಿಟ್ಟು ಫುಲ್ ಸೀಲ್ ಮಾಡ್ಬಿಟ್ಟಿದೀವಿ. ಇವ್ರದ್ದು ನೀರ್ ಏನ್ ಬರ್ತದೆ, ಇದನ್ನ ಮೋಟರ್ ಇಕ್ಕಿ ಪಂಪ್ ಮಾಡ್ತೀವಿ. ಅಲ್ಲೇ ಒಂದ್ ಸಂಪ್ ಆಗ್ಬಿಟ್ಟಿದೀವಿ ರೋಡ್ ಕೆಳಗೆ ಬೆಟ್ವೆಲ್ಲ.